ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ನಾನು ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಸಾಕಷ್ಟು ಪೋಸ್ಟರ್ಗಳು ಮತ್ತು ಟೈಟಲ್ ಲಾಂಚ್ ಅಥವಾ ಫಸ್ಟ್ ಲುಕ್ ಪೋಸ್ಟರ್ಸ್ ರಿಲೀಸ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಾಲ್ಕು ಪೋಸ್ಟರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಲವ್ ಮಾಕ್ಟೈಲ್ 2 ಸಿನಿಮಾದ ಪೋಸ್ಟರ್. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದ ಪೋಸ್ಟರ್. ಕೆ ಜಿ ಎಫ್ ಚಾಪ್ಟರ್ 2 ಆದಮೇಲೆ ಯಾವುದೇ ಒಂದು ಸಿನಿಮಾಗೆ ಸೀಕ್ವೆಲ್ಗೆ ಡಿಮ್ಯಾಂಡ್ ಇದೆ ಅಂತ ಆದರೆ ಅದು ಡೆಫಿನೆಟ್ಲಿ ಲವ್ ಮಾಕ್ಟೈಲ್ 2 ಅಂತ ಹೇಳ್ತೀನಿ. ನನಗೆ ಫ್ರೆಶ್ ಆಗಿ ಕಾಣಿಸಿದ್ದು ಸಿನಿಮಾದಲ್ಲಿ ಅಂದರೆ ಪೋಸ್ಟರಲ್ಲಿ ಏನಪ್ಪ ಅಂದರೆ ಡಾರ್ಲಿಂಗ್ ಕೃಷ್ಣ ಅವರು ಹಾಕೊಂಡಿರೋವಂಥ ಒಂದು ಕಾಸ್ಟ್ಯೂಮ್, ಯೆಲ್ಲೋ, ಬ್ರೈಟ್ ಯೆಲ್ಲೋ, ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಕಣ್ಮೇಲೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅವರೊಂದು ಸ್ಮೈಲ್ ಕೊಟ್ಟಿದ್ದಾರೆ ಆ ಪೋಸ್ಟ್ರಲ್ಲಿ, ಅದು ಕೂಡ ಇಟ್ ಇಂಡಿಕೇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ನೀವೇನೇ ಒಂದು ಹಳೆ ನೀವು ನಡೆದು ಬಂದಂಥ ದಾರಿನ ಯೋಚನೆ ಮಾಡಿ, ನಿಮ್ಮ ಓಲ್ಡ್ ಮೆಮೊರೀಸ್ನ ಯೋಚನೆ ಮಾಡ್ತಿರಲ್ವ, ನಾಪಿಸ್ಕೊತಿರಲ್ವ, ಅವಾಗ ಬರೋವಂಥ ಸ್ಮೈಲ್ ನಿಮ್ಮ ಮಕ್ಕದ ಮೇಲೆ ಯಾವ ಥರ ಇರುತ್ತೆ, ಅದನ್ನು ಎಕ್ಸಾಕ್ಟಾಗಿ ಡಾರ್ಲಿಂಗ್ ಕೃಷ್ಣ ಅವರು ಈ ಪೋಸ್ಟ್ರಲ್ಲಿ ತೋರಿಸಿದ್ದಾರೆ. ಸೊ ಅದ್ರ ಜೊತೆಗೆ ನನಗೆ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಸನ್ಸೆಟ್ ಸೀನ್ ಒಂದು ತೊಗೊಂಡಿದ್ದಾರೆ, ಆ್ಯಂಡ್ ಪಕ್ಷಿಗಳು ಒಂದಷ್ಟು ಹಾರ್ತಾ ಇದೆ ಮೇಲೆ. ಸೊ ಓವರ್ಆಲ್ ಇಟ್ ಲುಕ್ಸ್ ವೆರಿ ರಿಫ್ರೆಶಿಂಗ್. ಏನೋ ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳಕ್ಕೆ ಹುಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಗುಡ್ ಪೋಸ್ಟರ್, ಡೆಫಿನೆಟ್ಲಿ ಗುಡ್ ಪೋಸ್ಟರ್. ಸೊ ಸೆಕೆಂಡ್ಲಿ ನಾನು ಮಾತಾಡ್ತಿರೋದು ಹೆಡ್ ಬುಷ್ ಸಿನಿಮಾದ ಟೈಟಲ್ ಕಾರ್ಡ್. ಟೈಟಲ್ ಲಾಂಚ್ ಆಯಿತು, ಪೋಸ್ಟರ್ ರಿಲೀಸ್ ಆಯಿತು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಟೈಟಲ್ ನನಗೆ ಆ್ಯಾವರೇಜ್ ಅನ್ನಿಸ್ತು, ಯಾಕೆಂದರೆ ಹೆಡ್ ಬುಷ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಟೈಟಲ್ ಅನ್ನಿಸ್ಲಿಲ್ಲ. ಯಾಕಂದರೆ ಕ್ಯಾರೆಕ್ಟರ್ ಎಂ ಪಿ ಜಯರಾಜ್ ಅವ್ರದ್ದು ತುಂಬ ಸ್ಟ್ರಾಂಗ್, ಆ್ಯಂಡ್ ಧನಂಜಯ್ ಅವರು ಅಲ್ಟಿಮೇಟ್ ಪರ್ಫಾರ್ಮರ್. ಸೊ ಚೆನ್ನಾಗಿತ್ತು ಎಲ್ಲ. ಟೈಟಲ್ ಈಸ್ ಓಕೆ, ಕೆಟ್ಟದಾಗಿದೆ ಅಂತ ಅಲ್ಲ, ಬಟ್ ಇನ್ನೂ ಚೆನ್ನಾಗಿ ಪಂಚ್ ಕೊಡ್ಬೋದಾಗಿತ್ತು ಟೈಟಲಲ್ಲಿ ಅಂತ ನನಗೆ ಸೀರಿಯಸ್ ಆಗಿ ಅನಿಸ್ತು. ಸೊ ಜಯರಾಜ್ ಅಂತಲೇ ಟೈಟಲ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಈ ಟೈಟಲಲ್ಲೂ ಕೂಡ ಎಷ್ಟೊಂದು ವರ್ಕ್ ಮಾಡಿದ್ದಾರೆ. ಅದೊಂದು ಪೋಸ್ಟ್ರಲ್ಲೇ ಹೆಡ್ ಬುಷ್ ಅಂತ ಬರೆದಿರೋ ರೀತಿ ಇದೆಯಲ್ಲ. ಸೊ ಹಾವು ಏಣಿ ಆಟ ಏನಿದೆ, ಮೇಲೋಗಿ ಕೆಳಗೆ ಬರೋವಂಥ ಒಂದು ಆಟ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಪೋಸ್ಟ್ರಲ್ಲೇ. ಸೊ ನೀವು ಹಾವಿನ ಒಂದು ಪೇಂಟ್ ಬ್ರಷ್ ಸ್ಟ್ರೋಕ್ಸ್ ಕೂಡ ಕಾಣ್ಬೋದು, ಏಣಿಗಳು ಕಾಣುತ್ತೆ ನಿಮಗೆ ಹೆಡ್ ಆ್ಯಂಡ್ ಬುಷ್ ಟೈಟಲಲ್ಲಿ. ಸೊ ಚೆನ್ನಾಗಿದೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಈ ಸಿನಿಮಾದ ಬಗ್ಗೆ ತುಂಬ ಲ್ಯಾಂಗ್ವೇಜಸ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫಾರ್ ದಿ ಫಸ್ಟ್ ಟೈಮ್. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಈ 5 ಲ್ಯಾಂಗ್ವೇಜಸ್ ಕಾಮನ್ ಆಗಿತ್ತು. ಇವಾಗ ಇಂಗ್ಲೀಷ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಏನೋ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಈ ಥರ ಸ್ಟೋರೀಸ್ ಇಂಗ್ಲೀಷಲ್ಲೂ ಬಂದರೆ ಇನ್ನೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಓವರಾಲ್ ಗುಡ್ ವರ್ಕ್ ಡನ್, ಬಟ್ ಟೈಟಲ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಸೊ ಥರ್ಡ್ಲಿ ನಾನು ಪಿಕ್ ಮಾಡ್ಕೊಂಡಿರೋ ಸಿನಿಮಾ ಸೂಪರ್ ಸ್ಟಾರ್, ನಿರಂಜನ್ ಸುಧೀಂದ್ರ ಅಂದರೆ ಉಪೇಂದ್ರ ಅವರ ಅಣ್ಣನ ಮಗ ಡೆಬ್ಯೂ ಮಾಡ್ತಾರೋಂಥ ಸಿನಿಮಾ ಸೂಪರ್ ಸ್ಟಾರ್. ಫಸ್ಟ್ ಲುಕ್ ರಿಲೀಸ್ ಆಗಿದೆ, ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಸೊ ನಿರಂಜನ್ ಸುಧೀಂದ್ರ ಇಸ್ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್, ಒಳ್ಳೆ ಫಿಸಿಕ್ ಇದೆ, ಪರ್ಫೆಕ್ಟ್ ಹೀರೋ ಮೆಟೀರಿಯಲ್. ಬಟ್ ಈ ಪೋಸ್ಟರ್ ನನಗೆ ಯಾಕೋ, ಪೋಸ್ಟರ್ ಆ್ಯಂಡ್ ಟೈಟಲ್ ನನಗೆ ಯಾಕೋ ಅಷ್ಟೊಂದು ಸಮಾಧಾನ ಕೊಡಲಿಲ್ಲ. ಪೋಸ್ಟ್ರಲ್ಲಿ ಅವ್ರನ್ನ ಕ್ಲಿಯರಾಗಿ ಕಾಣಿಸೋದೇ ಇಲ್ಲ, ಕ್ಲಿಯರಾಗಿ ಅವ್ರನ್ನ ನೋಡೋಕ್ಕೆ ಆಗಲ್ಲ. ಸೊ ಒಳ್ಳೆ ಪರ್ಸ್ನಾಲಿಟಿ ಇಟ್ಕೊಂಡಿದ್ದಾರೆ, ಅದನ್ನು ಕರೆಕ್ಟಾಗಿ ಪೋಸ್ಟರ್ಗೆ ರಿಫ್ಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಈ ಪೋಸ್ಟರ್ ಮುಖಾಂತರ. ಸೊ ಇನ್ನೊಂದು ನನಗೆ ಡಿಸಪಾಯಿಂಟ್ ಆಗಿದ್ದ ವಿಷಯ ಏನಪ್ಪ ಅಂದರೆ ಟೈಟಲ್. ಸೊ ಟೈಟಲ್ ಯೂಸ್ಡ್ ಟೈಟಲ್, ಉಪೇಂದ್ರ ಅವರು ಆಲ್ರೆಡಿ ಸೂಪರ್ ಸ್ಟಾರ್ ಅಂದರೆ ಉಪೇಂದ್ರ ಅವರು. ಸೊ ಬೇರೆ ಟೈಟಲ್ ಟ್ರೈ ಮಾಡ್ಬೋದಾಗಿತ್ತು, ಫ್ರೆಶ್ ಆಗಿ ಹೊಸದಾಗಿ ಸೌಂಡ್ ಆಗುವಂಥ ಟೈಟಲ್ನ ಟ್ರೈ ಮಾಡ್ಬೋದಾಗಿತ್ತು. ಸೊ ಅದನ್ನು ತಿರ್ಗಾ ಯಾಕೆ ಸೂಪರ್ ಸ್ಟಾರ್ ಅಂತಲೇ ಪಿಕ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಎನಿವೇಸ್, ಆಲ್ ದಿ ಬೆಸ್ಟ್. ಆ್ಯಂಡ್ ಟೈಟಲ್ ಕಲರ್ ಕೂಡ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಡಲ್ಲಾಗಿ ಹೊಡಿತಾ ಇದೆಯಲ್ಲಪ್ಪ ಅಂತ ನನಗೆ ಅನಿಸ್ತು. ಬಟ್ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ನಿರಂಜನ್ ಸುಧೀಂದ್ರಾಸ್ ಡೆಬ್ಯೂ. ಸೊ ಲಾಸ್ಟ್ ಒನ್, ಬರ್ಕ್ಲಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಏನಪ್ಪ ಇದು, ಸಿಗರೇಟ್ ಹೆಸರು ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಬೋದು. ಎಸ್, ಸೊ ಸಿಗರೇಟ್ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ ಟೈಟಲ್ಗೆ. ಸೊ ಯೂಶಲಿ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ವಾರ್ನಿಂಗ್ ಕೊಡ್ತಾರೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಮೇ ಬಿ ಸಿನಿಮಾಗೆ ವಾರ್ನಿಂಗ್ ಅಂತ, ಈ ಸಿನಿಮಾನೇ ವಾರ್ನಿಂಗ್ ಅಂತ ಇಂಡಿಕೇಟ್ ಮಾಡ್ತಾ ಇದೆಯಾ ಈ ಟೈಟಲ್ ಬರ್ಕ್ಲಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಟೈಟಲ್ ಕ್ರೇಜಿ ಆಗಿದೆ, ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು ತುಂಬ ಕಷ್ಟ ಈ ಟೈಟಲಿಂದ. ಸೊ ಸಂತೋಷ್ ಬಾಲರಾಜ್ ಅವರು ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ತಿರ್ಗಾ ಬರ್ತಾ ಇದ್ದಾರೆ ಸಿಲ್ವರ್ ಸ್ಕ್ರೀನ್ ಮೇಲೆ. ಸೊ ಅವರ ಕಾಸ್ಟ್ಯೂಮ್ಸ್ ನಾಟ್ ವೆರಿ ಅಟ್ರಾಕ್ಟಿವ್, ನನಗೆ ಭರಾಟೆ ಸಿನಿಮಾ ನೆನಪಾಯಿತು. ಸೊ ನೆನಪಾಗಿದ ತಕ್ಷಣ ಕೆಳಗಡೆ ನೇಮ್ಸ್ ಓದ್ತಾ ಇದ್ದೆ, ಯಾರ್ಯಾರು ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಭರ್ಜರಿ ಚೇತನ್ ಕಾಣಿಸ್ತು, ಆವಾಗ ಅಂದ್ಕೊಂಡೆ ಓಕೆ ಇವ್ರದೇ ಇದು ಕೈವಾಡ ಅಂತ. ಸೊ ಒಳ್ಳೇದಾಗಲಿ ನಾಲ್ಕು ಸಿನಿಮಾಗೂ. ಐ ಆಮ್ ಜಸ್ಟ್ ಈಗರ್ಲಿ ವೇಟಿಂಗ್ ಫಾರ್ ಆಲ್ ದ ಮೂವೀಸ್. ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಿರ್ಗಾ ಸಿಗೋಣ, ಬಾಯ್.